ಆತ್ಮೀಯ ವಿದ್ಯಾರ್ಥಿಗಳೇ, ಮುಂಜಾನೆ ಒಂದು ಶುಭಾಶಯಗಳನ್ನು ತಿಳಿಸುತ್ತಾ ದ್ವಿತೀಯ ವರ್ಷದ ರಾಜ್ಯಶಾಸ್ತ್ರದ ಆನ್ಲೈನ್ ತರಗತಿಗಳಿಗೆ ಸ್ವಾಗತ, ಸುಸ್ವಾಗತ. ಕಳೆದ ಒಂದು ಅವಧಿಯಲ್ಲಿ ಏನು ಮಾಡಿದ್ವಿ ನಾವು, ಘಟಕ ಎರಡು ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅಂತ ಕರಿತೀವಿ, ಎಲೆಕ್ಷನ್ಸ್ ಆ್ಯಂಡ್ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ ಎಂಬ ಘಟಕವನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಅದರಲ್ಲಿ ಬರ್ತಕ್ಕಂತಹ ಚುನಾವಣೆಯ ಒಂದು ಪೀಠಿಕೆ, ಚುನಾವಣೆಯ ಒಂದು ಅರ್ಥ, ಚುನಾವಣೆಯ ಒಂದು ವಿಧಗಳು ಹಾಗೂ ಚುನಾವಣೆಯ ಒಂದು ಪರಿಕಲ್ಪನೆಗಳನ್ನು ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಚುನಾವಣೆಯ ಒಂದು ಪ್ರಾಮುಖ್ಯತೆಯನ್ನು ಕೂಡ ಅಭ್ಯಾಸ ಮಾಡಿದ್ವಿ. ಚುನಾವಣೆಯ ಪ್ರಾಮುಖ್ಯತೆಯ ನಂತರ ಚುನಾವಣೆಯ ವಿಧಗಳು ಅಂತ ಬರ್ತವು, ಒಂದು ಪ್ರತ್ಯಕ್ಷ ಚುನಾವಣೆ, ಮತ್ತೊಂದು ಪರೋಕ್ಷ ಚುನಾವಣೆ. ಪ್ರತ್ಯಕ್ಷ ಚುನಾವಣೆ ಅಂದ್ರೇನು, ಅದರ ಒಂದು ಗುಣಲಕ್ಷಣಗಳನ್ನು ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಪರೋಕ್ಷ ಚುನಾವಣೆ ಅಂದ್ರೇನು, ಅದರ ಒಂದು ಗುಣಲಕ್ಷಣಗಳನ್ನು ನಾವು ಅಭ್ಯಾಸ ಮಾಡಿದ್ವಿ. ಅದೇ ರೀತಿಯಾಗಿ ನಾವೇನಂತೀವಿ, ಚುನಾವಣೆ ಅಂದ್ರೆ ಎಲೆಕ್ಷನ್. ಈಗ ಪ್ರತ್ಯಕ್ಷ ಚುನಾವಣೆಗೂ ಮತ್ತು ಪರೋಕ್ಷ ಚುನಾವಣೆಗೆ ಇರತಕ್ಕಂತ ಒಂದು ವ್ಯತ್ಯಾಸಗಳೇನು, ನಾಳೆ ನಿಮ್ಗೆ ಪಿ ಯು ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಕೇಳ್ತಾನ. ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆಗೆ ಇರತಕ್ಕಂತ ಒಂದು ವ್ಯತ್ಯಾಸವನ್ನ 10 ಅಂಕಗಳಿಗೆ ಬರೆಯಿರಿ ಅಂತಾನ. ಇದೇ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಐತಿ. ಯಾಕಂದ್ರ ಈ ಎಲ್ಲ ಅಂಶಗಳನ್ನು ನೀವು ಪ್ರತ್ಯಕ್ಷ ಚುನಾವಣೆ ಅಂದ್ರೇನು, ಪರೋಕ್ಷ ಚುನಾವಣೆ ಅಂದ್ರೇನು, ಇವೆರಡು ವಿಷಯಗಳು ನಿಮ್ಗೆ ಅರ್ಥವಾಗಿತ್ತಂದ್ರ ಅದರ ಒಂದು ವ್ಯತ್ಯಾಸವನ್ನು ನೀವು ಬರೆಯಕ್ಕೆ ಸಾಧ್ಯವಾಗುತ್ತ. ಅದಕ್ಕಾಗಿ ನಿಮ್ಮ ಒಂದು ಪಠ್ಯದಲ್ಲಿ ಕೊಟ್ಟಿದ್ದಿಲ್ಲ ಆದರೆ ವ್ಯತ್ಯಾಸಗಳು, ಆದರೆ ನಾವು ಈ ವ್ಯತ್ಯಾಸಗಳನ್ನು ನಾವು ಚಿತ್ರಣ ನೋಡಿದಾಗ ನಿಮ್ಗೆ ಅದರ ಒಂದು ವಿಷಯದ ಪರಿಕಲ್ಪನೆ ಏನಂತ ಮತ್ತಷ್ಟು ಸ್ಪಷ್ಟವಾಗಿತ್ತ ಅಂತ ಹೇಳ್ಬೋದು. ಹಾಗಾದ್ರ ಏನೈತಿ, ಡೈರೆಕ್ಟ್ ಎಲೆಕ್ಷನ್ ಆ್ಯಂಡ್ ಇಂಡೈರೆಕ್ಟ್ ಎಲೆಕ್ಷನ್ ಇರ್ತಕ್ಕಂಥ ನಡುವಿರ್ತಕ್ಕಂಥ ಒಂದು ವ್ಯತ್ಯಾಸ ಅಂದ್ರ ಇವೆರಡರ ನಡುವಿರ್ತಕ್ಕಂಥ ವ್ಯತ್ಯಾಸ ಏನು? ಒಂದನೇದಾಗಿ ಬರ್ತಕ್ಕಂಥದ್ದು ಪ್ರತ್ಯಕ್ಷ ಚುನಾವಣೆ, ಆ ಕಡೆ ಬರ್ತಕ್ಕಂಥದ್ದು ಪರೋಕ್ಷ ಚುನಾವಣೆ. ಇಲ್ಲಿ ಏನೈತಿ, ಮತದಾರರು ನೇರವಾಗಿ ಅಭ್ಯರ್ಥಿಗಳ ಒಂದು ಆಯ್ಕೆಯಲ್ಲಿ ಪಾಲ್ಗೊಳ್ತಾರ ಅಂತೀವಿ ನಾವು ಪ್ರತ್ಯಕ್ಷ ಚುನಾವಣೆಯಲ್ಲಿ. ಇಲ್ಲಿ ಏನ್ ಮಾಡ್ತಾರ, ಮತದಾರರು ಮತದ ಒಂದು ಹಕ್ಕನ್ನು ಪಡೆದಿರತಕ್ಕಂಥ ಸಾರ್ವತ್ರಿಕ ವಯಸ್ಕ ಮತದಾನವನ್ನು ಕಾಣ್ತೀವಿ ನಾವು. ಆ ಒಂದು ಪದ್ಧತಿಯಲ್ಲಿ ಮತದಾರರು ನೇರವಾಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರ. ಆದ್ರ ಪರೋಕ್ಷ ಚುನಾವಣೆಯಲ್ಲಿ ಯಾವ ರೀತಿ ಭಾಗವಹಿಸ್ತಾರಪ್ಪ ಅಂದ್ರ, ಮತದಾರರು ಪರೋಕ್ಷವಾಗಿ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಭಾಗವಹಿಸುವರು. ಯಾವ ರೀತಿ ಪರೋಕ್ಷ ಅಂತೀರಿ ನೀವು? ಇಲ್ಲಿ ಏನ್ ಮಾಡ್ತೀರಿ, ಮತದಾರರು ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡಿರ್ತೀವಿ, ಹೌದಾ? ಎಂಎಲ್ಎಗಳನ್ನ, ಎಂಪಿಗಳನ್ನ ಏನ್ಮಾಡಿರ್ತೀವಿ, ಆಯ್ಕೆಯನ್ನು ಮಾಡಿರ್ತೀವಿ. ಇವ್ರೇನ್ ಮಾಡ್ತಾರ, ಪರೋಕ್ಷ ಚುನಾವಣೆಯ ಮೂಲಕ ಅಂದ್ರ ರಾಷ್ಟ್ರಪತಿ ಇರ್ಬೋದು, ಉಪರಾಷ್ಟ್ರಪತಿ ಇರ್ಬೋದು, ಇವರನ್ನ ನಾವು ಆಯ್ಕೆ ಮಾಡ್ತಕ್ಕಂಥ ಸಂದರ್ಭವನ್ನು ಕಾಣ್ತೀವಿ. ಯಾವ ರೀತಿ ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡಿ ಕಳಿಸಿರ್ತೀವಿ, ಜನಪ್ರತಿನಿಧಿಗಳು ರಾಷ್ಟ್ರದ ನಾಯಕರನ್ನ ಆಯ್ಕೆ ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅದಕ್ಕೆ ಇಲ್ಲಿ ಏನಾಗ್ತೀವಿ, ಮತದಾರರು ಪರೋಕ್ಷವಾಗಿ ಬರ್ತಾರ. ಪರೋಕ್ಷ ಅಂದ್ರ ಇಂಡೈರೆಕ್ಟ್ ಆಗಿ ಮತದಾನ ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅದಕ್ಕಾಗಿ ಅಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ ಜನಪ್ರತಿನಿಧಿಗಳು ಅವರು ತಮ್ಮ ಮತವನ್ನ ಚಲಾಯಿಸುವುದರ ಮೂಲಕ ರಾಷ್ಟ್ರದ ಒಂದು ನಾಯಕರನ್ನ ಆಯ್ಕೆ ಮಾಡ್ತಾರ. ತದನಂತರ ಇದು ಹೆಚ್ಚು ಪ್ರಜಾಸತ್ತಾತ್ಮಕವಾಗಿದೆ. ಯಾವುದು ಪ್ರತ್ಯಕ್ಷ ಚುನಾವಣೆ ಅನ್ನೋದು ಅಂತೀವಿ, ಪ್ರಜೆಗಳಿಗೆ ಏನಾಗುತ್ತೆ, ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅಂದ್ರ ಎಲ್ಲರೂ ಇಲ್ಲಿ ನೇರವಾಗಿರ್ತಕ್ಕಂಥ ಚುನಾವಣೆಗಳ ಮೂಲಕ ಕಾಣ್ಬೋದು. ಇದು ಪರೋಕ್ಷ ಪದ್ಧತಿ ಅನ್ನೋದು ಪ್ರಜಾಸತ್ತಾತ್ಮಕವಾದದ್ದಲ್ಲ, ಇಲ್ಲಿ ಯಾವುದೇ ರೀತಿ ಪರೋಕ್ಷವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ಬೋದಾಗುತ್ತ. ನಂತರ ಮೂರನೇ ಅಂಶ ಯಾವುದು, ಜನಪ್ರತಿನಿಧಿ ಯಾರು, ಜನಪ್ರತಿನಿಧಿಗಳ ಮೇಲೆ ಮತದಾರರ ಒಂದು ನಿಯಂತ್ರಣ ಇರುತ್ತ. ಆದರೆ ಇಲ್ಲಿ ಯಾವುದೇ ಹಿಡಿತವನ್ನ ಸಾಧಿಸಲು ಅವಕಾಶವಿರುವುದಿಲ್ಲ. ಯಾವ ರೀತಿ ಪ್ರತ್ಯಕ್ಷ ಚುನಾವಣೆಯಲ್ಲಿ ಜನಪ್ರತಿನಿಧಿಗಳೇನಾಗ್ತಾರ, ಅಲ್ಲಿರ್ತಕ್ಕಂಥ ಮತದಾರರ ನಡುವೆ ಏನಿರ್ತ ಸಂಪರ್ಕ ಇರ್ತ, ಅವರೇನಿರ್ತಾರ ಜನರ ಒಂದು ಆಶೋತ್ತರ ಬೇಡಿಕೆಗಳನ್ನ ಈಡೇರಿಸಬೇಕಾಗುತ್ತ. ಅದಕ್ಕಾಗಿ ಜನಪ್ರತಿನಿಧಿಗಳ ಮೇಲೆ ಮತದಾರರ ಒಂದು ನಿಯಂತ್ರಣ ಇರ್ತ, ಇಲ್ಲಿ ಯಾವುದೇ ರೀತಿಯ ಹಿಡಿತವನ್ನು ಸಾಧಿಸಕ್ಕೆ ಅವಕಾಶವಿರುವುದಿಲ್ಲ. ಅದೇ ರೀತಿಯಾಗಿ ನಾಲ್ಕನೇ ಒಂದು ಅಂಶ, ಜನಪ್ರತಿನಿಧಿಗಳ ಒಂದು ಮತದಾರರಿಗೆ ಉತ್ತರದಾಯಕತ್ವತೆಯನ್ನು ಒಂದು ಹೊಂದಿರ್ತಾರ, ಅಂದ್ರ ಅವ್ರ ದಯಾಗುಣಗಳನ್ನು ಹೊಂದಿರ್ತಾರ. ಅದೇ ರೀತಿಯಾಗಿ ನಾಲ್ಕನೇದಾಗಿ ಬರ್ತದೆ, ರಾಷ್ಟ್ರದ ಮುಖ್ಯಸ್ಥರು ಏನಾಗಿರ್ತಾರ, ಜನರಿಗಿಂತ ಪ್ರತಿನಿಧಿಗಳ ಮೇಲೆ ಏನಾಗಿರ್ತಾ
ಉತ್ತರಾಧಿಕತ್ವವನ್ನು ಹೊಂದಿರ್ತಾರ. ನಂತರ ಪ್ರತ್ಯಕ್ಷ ಚುನಾವಣೆ ಏನಾಗ್ತಾ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಏನಾಗ್ತಾ ಯಶಸ್ವಿ ಆಗುತ್ತಾ, ಇದು ಸೂಕ್ತವಾಗುತ್ತಾ ಅಂತ ಹೇಳ್ತೀವಿ. ಆದ್ರೆ ಹಿಂದುಳಿದ ರಾಷ್ಟ್ರಗಳಿಗೆ ಇದು ಸೂಕ್ತ, ಯಾವುದೋ ಪರೋಕ್ಷ ಚುನಾವಣೆ ಅಂತ ಕರಿತೀವಿ. ನಂತರ ಸಾರ್ವಜನಿಕರೊಂದಿಗೆ ನೇರ ಸಂಪರ್ಕ ಸಾಧ್ಯ. ಪ್ರತ್ಯಕ್ಷ ಚುನಾವಣೆ ಮಾಡೋದ್ರ ಮೂಲಕ ಏನಾಗ್ತಿಲ್ಲ, ಸಾರ್ವಜನಿಕರಂದ್ರ ಅಲ್ಲಿರ್ತಕ್ಕಂಥ ಒಂದು ಎಲ್ಲ ಜನಾಂಗ ಏನಿರ್ತೈತಿ, ಅವರೊಂದಿಗೆ ನೇರ ಸಂಪರ್ಕವನ್ನು ಹೊಂದಿರತಕ್ಕಂಥ ಜನಪ್ರತಿನಿಧಿಗಳನ್ನು ನಾವು ಕಾಣ್ತೀವಿ. ಆದ್ರೆ ಇಲ್ಲೇನಾಗ್ತಾ, ಪ್ರಜೆಗಳೊಂದಿಗೆ ನೇರ ಸಂಪರ್ಕ ಹೊಂದಲು ಸಾಧ್ಯವಿಲ್ಲ. ಯಾಕ, ಇವರು ಪ್ರತಿನಿಧಿಗಳನ್ನು ಆಯ್ಕೆ ಮಾತ್ರ ಕಳಿಸಿರ್ತಾರೆ, ಆದ್ರೆ ರಾಷ್ಟ್ರ ನಾಯಕರನ್ನ ಅಥವಾ ರಾಷ್ಟ್ರಪತಿ ಉಪರಾಷ್ಟ್ರಪತಿಯನ್ನ ಆಯ್ಕೆ ಮಾಡತಕ್ಕಂತಹ ಹಕ್ಕು ಇರೋದಿಲ್ಲ ಯಾರಿಗೆ, ಪ್ರಜೆಗಳಿಗೆ. ಅವ್ರೇನ್ಬಿಡ್ತಾರ, ಜನರಿಂದ ನೇರವಾಗಿ ಆಯ್ಕೆ ಆಗೋದಿಲ್ಲ, ಅವ್ರೇನ್ಬಿಡ್ತಾರ, ಜನಪ್ರತಿನಿಧಿಗಳಿಂದ ಆಯ್ಕೆ ಆಗ್ತಾರ. ರಾಜಕೀಯ ಪ್ರಜ್ಞೆಯನ್ನ ಮೂಡಿಸುತ್ತದೆ, ಯಾವುದು ಪ್ರತ್ಯಕ್ಷ ಚುನಾವಣೆ ಅನ್ನೋದು ರಾಜಕೀಯ ಪ್ರಜ್ಞೆಯನ್ನು ಬೆಳೆಸುತ್ತದೆ. ಅದೇ ರೀತಿಯಾಗಿ ಪರೋಕ್ಷ ಅನ್ನೋದು ರಾಜಕೀಯ ಪ್ರಜ್ಞೆಯು ಪ್ರಜೆಗಳಲ್ಲಿ ಮೂಡಿಸುವುದು ಕಷ್ಟ ಅಂತಾನ, ಅಂದ್ರೆ ಮೂಡಿಸುವುದು ಕಷ್ಟದ ಒಂದು ಸಾಧ್ಯತೆಯನ್ನು ನಾವು ಕಾಣ್ತೀವಿ. ಅಂದ್ರೆ ಪ್ರತಿನಿಧಿಗಳು ಏನ್ ಮಾಡ್ತಾರ, ಚುನಾವಣೆಯಲ್ಲಿ ಭಾಗವಹಿಸ್ತಾರ. ಅದೇ ರೀತಿಯಾಗಿ ಇಲ್ಲಿ ಕೂಡ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸೋದು ಕಷ್ಟ ಆಗುತ್ತೆ, ಅವ್ರು ಬಂದು ನೇರವಾಗಿ ಹೇಳಕ್ಕಾಗಲ್ಲ. ಆದ್ರೆ ಜನಪ್ರತಿನಿಧಿಗಳು ಏನ್ ಮಾಡ್ತಾರ, ಅದೊಂದು ಚುನಾವಣೆಯ ಬಗ್ಗೆ ಅಂದ್ರೆ ರಾಜಕೀಯ ಯಾವ ರೀತಿ ಇರ್ತಾ, ಯಾವ ರೀತಿ ವೋಟಿಂಗ್ ಅನ್ನು ಮಾಡಬೇಕು, ಯಾವ ರೀತಿ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅನ್ನೋದನ್ನು ಕೂಡ ಕೆಳಮಟ್ಟದ ಬೂತ್ ಮಟ್ಟದಲ್ಲಿ ಅಥವಾ ಮತಗಟ್ಟೆ ಒಂದು ಮಟ್ಟದಲ್ಲಿ ರಾಜಕೀಯ ಪ್ರಜ್ಞಾನ ಬೆಳೆಸ್ತಾರ. ಆದರೆ ರಾಷ್ಟ್ರದಲ್ಲಿರ್ತಕ್ಕಂಥ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಅವರು ಬಂದು ಯಾವುದೇ ರೀತಿ ರಾಜಕೀಯ ಪ್ರಜ್ಞೆಯನ್ನು ಜನಸಾಮಾನ್ಯರಿಗೆ ಮೂಡಿಸೋದಕ್ಕೆ ಅವರೇ ಬಂದು ಮೂಡಿಸೋದು ಕಷ್ಟದ ಒಂದು ಸಾಧ್ಯವಾಗುತ್ತೆ. ನಂತರ ಇದು ವೆಚ್ಚದಾಯಕವಾಗಿರ್ತಕ್ಕಂಥದ್ದು, ಈ ನೋಡಿದ್ರಿ, ಈಗ ಒಂದು ವಿಧಾನಸಭಾ ಎಲೆಕ್ಷನ್ ಮಾಡ್ಬೇಕಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಾರ, ಇದೇನಾಗಿರ್ತ ಪ್ರತ್ಯಕ್ಷ ಚುನಾವಣೆ ಕೂಡ ಏನಾಗಿರ್ತ ವೆಚ್ಚದಾಯಕವಾಗಿರ್ತ, ಅಂದ್ರೆ ಹಣಕಾಸಿನ ಒಂದು ವೆಚ್ಚ ಏನಾಗಿರ್ತ ಜಾಸ್ತಿ ಆಗಿರ್ತ. ಆದರೆ ನಾವು ಪರೋಕ್ಷ ಚುನಾವಣೆಯಲ್ಲಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ರಲ್ಲಿ ಇದು ವೆಚ್ಚದಾಯಕವಾದ ಅಲ್ಲ, ಅಂದ್ರೆ ಕಡಿಮೆ ಖರ್ಚಿನಲ್ಲಿ ನಾವು ರಾಷ್ಟ್ರದ ಒಂದು ನಾಯಕರನ್ನ ಆಯ್ಕೆ ಮಾಡಬಹುದು. ಅದಾದ ನಂತರ ಒಂಬತ್ತನದ್ದು, ಸಮರ್ಥ ಅಭ್ಯರ್ಥಿಗಳ ಆಯ್ಕೆಗೆ, ಅಂದ್ರೆ ಏನಿರ್ತ ಸಮರ್ಥವಾಗಿರ್ತಕ್ಕಂಥ ಅಭ್ಯರ್ಥಿಗಳಂತ ನಾವು, ಸಮರ್ಥ ಅಭ್ಯರ್ಥಿಗಳ ಆಯ್ಕೆ ಅಸಂಭವ. ಇಲ್ಲೇನಾಯ್ತ, ಪ್ರತ್ಯಕ್ಷ ಚುನಾವಣೆಯಲ್ಲಿ ಸರಿಯಾಗಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡ್ತಕ್ಕಂಥ ಸಂಭವನೀಯತೆ ಏನಿರ್ತ ಕಡಿಮೆ ಇರ್ತ, ಅಂದ್ರೆ ಸಮರ್ಥವಾಗಿರ್ತಕ್ಕಂಥ ವ್ಯಕ್ತಿಗೆ ಕಾಣಕ್ಕಾಗಲ್ಲ. ಯಾಕಂದ್ರೆ ಅವನೊಬ್ಬನೇನಿರ್ತಾನ, ಯಾವುದೋ ಒಂದು ವಿಷಯದ ಮೇಲೆ ಅಥವಾ ಕಾನೂನಿನ ಒಂದು ಅಪರಾಧ ಆಗಿರ್ತಾನೆ ಅಥವಾ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೊಂದಿರ್ತಾನೆ, ಅದೇ ರೀತಿಯಾಗಿ ಭ್ರಷ್ಟಾಚಾರವನ್ನು ಹೊಂದಿರತಕ್ಕಂಥದ್ದನ್ನು ನೋಡ್ತೀವಿ, ಅಪ್ರಾಮಾಣಿಕತೆಯನ್ನು ಹೊಂದಿರತಕ್ಕಂಥ ನಾಯಕರನ್ನು ಕೂಡ ನಾವು ಕಾಣ್ತೀವಿ. ಈ ಥರದ ಒಂದು ವ್ಯವಸ್ಥೆಯನ್ನು ನಾವು ಸಮರ್ಥವಾಗಿ ನೋಡೋಕ್ಕಾಗಲ್ಲ. ಆದರೆ ಅಲ್ಲಿ ಏನಾಗಿರ್ತ ಪರೋಕ್ಷ ಚುನಾವಣೆಯಲ್ಲಿ ಸಮರ್ಥ ಅಭ್ಯರ್ಥಿಗಳಿಗೆ ಆಯ್ಕೆ ಸಾಧ್ಯ. ಯಾಕೆ ಹೇಳಂದು, ಅಲ್ಲಿ ಪ್ರಜ್ಞಾವಂತ ಒಂದು ರಾಜಕೀಯ ನಾಯಕರನ್ನ ಆಯ್ಕೆ ಮಾಡ್ತಕ್ಕಂಥದ್ದು, ಅಲ್ಲಿ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತು ವಿಧಾನಸಭೆ ಎಲ್ಲ ರಾಜ್ಯದ ಒಂದು ವಿಧಾನಸಭೆಗಳು ಬರ್ತಾವು, ಆ ಎಲ್ಲ ಮತದಾರರು ಪ್ರಜ್ಞಾವಂತ ರಾಜಕೀಯ ಪ್ರತಿನಿಧಿಗಳು ಇರ್ತಾರ, ಅವ್ರು ಏನ್ ಮಾಡ್ತಾರ ಉತ್ತಮವಾಗಿರ್ತಕ್ಕಂಥ ಸರಿಯಾಗಿರ್ತಕ್ಕಂತಹ ನಾಯಕರನ್ನ ಯೋಗ್ಯವಾಗಿರ್ತಕ್ಕಂಥ ನಾಯಕರನ್ನ ಆಯ್ಕೆ ಮಾಡ್ತಕ್ಕಂಥ ಸಾಧ್ಯತೆಯನ್ನು ನಾವು ಕಾಣಬೇಕಾಗುತ್ತ. ನಂತರ ಚುನಾವಣಾ ಅವ್ಯವಹಾರಗಳಿಗೆ ಆಸ್ಪದ, ಯಾವುದು ಪ್ರತ್ಯಕ್ಷ ಚುನಾವಣೆ ಅಂತೀವಲ್ಲ, ಇದೇನಾಗುತ್ತ ಅನೇಕ ರೀತಿಯಾಗಿರ್ತಕ್ಕಂಥ ಅವ್ಯವಹಾರಗಳಿಗೆ ಸಾಧ್ಯತೆ ಇರ್ತ, ಅಂದ್ರೆ ಇಲ್ಲಿ ಮುಂಚಿತವಾಗಿ ಅಥವಾ ಪೂರ್ವಗ್ರಹವಾಗಿ ಏನು ಮಾಡಿರ್ತಾರ ಅನೇಕ ರೀತಿಯ ಒಪ್ಪಂದಗಳನ್ನು ಮಾಡ್ಕೊಂಡಿರ್ತಾರ, ಅಂದ್ರೆ ಭ್ರಷ್ಟಾಚಾರ ಇಂಥವನ್ನೆಲ್ಲ ಕಾಣಕ್ಕೆ ಅವ್ಯವಹಾರಗಳನ್ನು ನಾವು ನೋಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ಕೂಡ ಏನಾಗ್ತಾ ಕಳ್ಳ ಓಟು ಈ ಥರದ ಒಂದು ಅಂಶಗಳನ್ನು ನಾವು ಕಾಣ್ತೀವಿ. ಅವ್ಯವಹಾರಗಳಂದ್ರೆ ಮತಪೆಟ್ಟಿಗಳನ್ನು ಬದಲಾವಣೆ ಮಾಡೋದಾಯಿತು, ಅದೇ ರೀತಿಯಾಗಿ ಅನೇಕ ರೀತಿಯ ಅಂಶಗಳನ್ನು ನಾವಿಲ್ಲಿ ಅವಕಾಶವನ್ನು ಕಾಣ್ತೀವಿ, ಅಂದರೆ ಯಾವುದ್ರಾಗ ಪ್ರತ್ಯಕ್ಷ ಚುನಾವಣೆಗಳ. ಆದರೆ ಪರೋಕ್ಷ ಚುನಾವಣೆಯೊಳಗ ಚುನಾವಣಾ ಅವ್ಯವಹಾರಗಳಿಗೆ ಸಾಧ್ಯವಿಲ್ಲ, ಚುನಾವಣೆಯಲ್ಲಿ ನಡೀತಕ್ಕಂಥ ಒಂದು ಅವ್ಯವಹಾರಗಳಿಗೆ ಏನಾಗಲ್ಲ ಸಾಧ್ಯತೆ ಇರೋದಲ್ಲ, ಅದೇನಂತ ಪ್ರತ್ಯಕ್ಷವಾಗಿ ಪ್ರಾಮಾಣಿಕವಾಗಿ ನಡಿಬೇಕಾಗುತ್ತೆ. ಇಲ್ಲೇನಾಗ್ತವು ಪ್ರಾಮಾಣಿಕವಾಗಿ ನಡೀತಕ್ಕಂಥ ಸಾಧ್ಯತೆಯನ್ನು ನೋಡ್ಬೋದು, ಆದರೆ ಅಲ್ಲಿ ಪ್ರಾಮಾಣಿಕವಾಗಿ ನಡೀತಕ್ಕಂಥ ಚುನಾವಣೆಯನ್ನು ನಾವು ಕಾಣ್ಬೋದಾಗತ್ತೆ. ಇಲ್ಲಿ ಕೂಡ ಪಾರದರ್ಶಕತೆಯನ್ನು ನೋಡ್ಬೋದು, ಆದರೆ ಅಲ್ಲಿ ಪಾರದರ್ಶಕತೆಯನ್ನು ಕೂಡ ನೋಡಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಹೇಳು,
ಎರಡೂ ಚುನಾವಣೆಗಳೇ ನಡೀತಿರ್ತಾ, ಆದರೆ ಇಲ್ಲಿ ಅಪಾರದರ್ಶಕತೆಯನ್ನು ಕೊಡ್ಬೋದು, ಅದರ ಕಳವೆ ಮಟ್ಟದ ಒಂದು ಚುನಾವಣೆಯನ್ನು ಕಾಣ್ತೀವಿ. ಆದರೆ ಅಲ್ಲಿ ಉತ್ತಮವಾಗಿರ್ತಕ್ಕಂಥದ್ದನ್ನು ಕಾಣ್ತೀವಿ. ನಂತರ ಅಭ್ಯರ್ಥಿಗಳ ಅಪಾರವಾದ ಅಣವೆಯ, ಇಲ್ಲಿ ಒಬ್ಬ ಚುನಾವಣೆಗೆ ನಿಂತಾನಂತ ತಿಳ್ಕೊರಿ, ಜನಪ್ರತಿನಿಧಿ ಪ್ರತ್ಯಕ್ಷ ಚುನಾವಣೆಗೆ ನಿಂತಾನಂದ್ರೆ ಆತನ ಹಣಕಾಸಿನ ವ್ಯಯಗಳು ಅಂದ್ರೆ ಆತನ ಹಣಕಾಸಿನ ಖರ್ಚು ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಆತನು ಅಭ್ಯರ್ಥಿಗಳ ಏನಾಗ್ತಾನೆ, ಗೆಲ್ಲಬೇಕಾದ್ರೆ ಅನೇಕ ರೀತಿಯ ಹಣ ವ್ಯಯವನ್ನು ಮಾಡ್ತಾನೆ. ಆದರೆ ಪರೋಕ್ಷ ಚುನಾವಣೆಯಲ್ಲಿ ಖರ್ಚಿನ ಒಂದು ಪ್ರಮೇಯವೇ ಇರೋದಿಲ್ಲ, ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಅಥವಾ ಖರ್ಚು ಇರಲಾರದೆ ಏನೇ ಮಾಡ್ತಾನೆ, ಒಂದು ಪರೋಕ್ಷ ಚುನಾವಣೆಯಲ್ಲಿ ಆಯ್ಕೆ ಮಾಡ್ತಕ್ಕಂಥ ಸಾಧ್ಯತೆಯನ್ನು ನಾವು ಕಾಣಬೇಕಾಗತ್ತೆ. ನಂತರ ಪ್ರತ್ಯಕ್ಷ ಚುನಾವಣೆಯಲ್ಲಿ ಉತ್ತಮ ಆಡಳಿತವು ಹೊಂದಿರುವುದಿಲ್ಲ. ಪ್ರತ್ಯಕ್ಷ ಚುನಾವಣೆ ಅಂತೀವಿ, ವ್ಯವಸ್ಥಿತವಾಗಿರ್ತಕ್ಕಂತಹ ಆಡಳಿತ ವ್ಯವಸ್ಥೆಯನ್ನು ನಾವು ಕಾಣಕ್ಕೆ ಸಾಧ್ಯವಿಲ್ಲ. ಯಾಕೆ ಹೇಳು, ಪ್ರತಿನಿಧಿಗಳೇನಾಗ್ತಾರೆ, ಜನರೊಂದಿಗೆ ಸಂಪರ್ಕ ಇರ್ತಾರೆ, ಆದಾದ ನಂತರ ಗೆದ್ದ ನಂತರ ಅವರೊಂದಿಗೆ ಏನು ಮಾಡ್ತಾರೆ, ಸಂಪರ್ಕ ಕಡಿತ ಆಗ್ತಿರ್ತ, ಅಂದ್ರೆ ಅವ ಜನನಾಯಕರಾಗಿದ್ದರೆ ಏನಾಗಿರ್ತಾರೆ, ಜನರೊಂದಿಗೆ ಬೆರೀತಾರ. ಅದೇ ಜನರೊಂದಿಗೆ ಬೆರೆದಿದ್ದರೆ ಏನಾಗುತ್ತದೋ, ಅಲ್ಲಿ ಸರಿಯಾದ ರೀತಿಯ ಆಡಳಿತ ವ್ಯವಸ್ಥೆ ಸುಸಂಘಟಿತವಾಗುವುದಿಲ್ಲ. ಅದಕ್ಕಾಗಿ ಇಲ್ಲಿ ಕೂಡ ನಾವು ಏನಾಗುತ್ತೆ, ಆಡಳಿತವು ಉತ್ತಮ ಆಡಳಿತ ಏನಾಗುತ್ತೆ ಹೊಂದಿರುವುದಿಲ್ಲ ಅಂತೀವಿ. ಆದ್ರೆ ಪರೋಕ್ಷ ಚುನಾವಣೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿ ಉತ್ತಮ ಆಡಳಿತವನ್ನು ಪಡೆಯುವಷ್ಟು ಸಾಧ್ಯವಾಗುತ್ತೆ, ಅಂದ್ರೆ ಅಲ್ಲಿ ಕ್ರಮಬದ್ಧವಾಗಿರ್ತ, ಅದೇ ರೀತಿಗೆ ಸುಸಂಘಟಿತ ಮತ್ತು ಸುವ್ಯವಸ್ಥಿತವಾಗಿರ್ತಕ್ಕಂಥ ಆಡಳಿತವನ್ನು ನಾವು ಕಾಣಕ್ಕೆ ಸಾಧ್ಯವಾಗುತ್ತೆ. ನಂತರ ಮತದಾರರ ಆಶೋತ್ತರಗಳಿಗೆ ನೇರವಾದ ಸ್ಪಂದನೆ ಇರ್ತ. ಇಲ್ಲಿ ಪ್ರತ್ಯಕ್ಷ ಚುನಾವಣೆ ಏನಿರ್ತ, ಮತದಾರರಿರ್ತಾರ, ಮತದಾರರು ಮತ್ತು ಪ್ರತಿನಿಧಿಗಳೇನೇ ಇರ್ತೀವಿ, ನೇರವಾಗಿರ್ತಕ್ಕಂಥ ಒಂದು ಸಂಬಂಧವನ್ನು ಹೊಂದಿರ್ತೀವಿ. ಯಾಕೆ ಹೇಳು, ಒಂದು ಮತದಾರರ ಒಂದು ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅವರೊಂದಿಗೆ ಏನಿರ್ತ, ಅವರ ಒಂದು ಮತದಾರರ ಆಶೋತ್ತರಗಳು ಬೇಕು ಬೇಡಿಕೆಗಳನ್ನೇರ್ತವು, ಅವುಗಳ ನೇರವಾಗಿರ್ತಕ್ಕಂಥ ಸ್ಪಂದನೆಯನ್ನು ಎಲ್ಲಿ ನೋಡ್ಬೋದು, ನಾವು ಪ್ರತ್ಯಕ್ಷ ಚುನಾವಣೆಯಲ್ಲಿ ನೋಡ್ಬೋದು. ಆದರೆ ಪರೋಕ್ಷ ಚುನಾವಣೆಯಲ್ಲಿ ಮತದಾರರ ಆಶೋತ್ತರಗಳಿಗೆ ಮನ್ನಣೆ ಇರುವುದಿಲ್ಲ. ಅಲ್ಲೇನಿತ್ತ, ನಾವು ರಾಷ್ಟ್ರಪತಿ ಅಥವಾ ಉಪರಾಷ್ಟ್ರಪತಿಯನ್ನು ನಾವು ಆಯ್ಕೆ ಮಾಡಿರ್ತೀವಿ, ಅಲ್ಲಿ ಜನಪ್ರತಿನಿಧಿಗಳು ಆಯ್ಕೆ ಮಾಡಿರ್ತಾರ, ಅವ್ರ ಹತ್ರ ನಾವು ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಹೇಳೋಕ್ಕಾಗಲ್ಲ. ಯಾಕೆ ಹೇಳವು, ಅವೊಂದು ಜನರ ಒಂದು ಸ್ಪಂದನೆಗೆ ಯಾರು ಮಾಡಿರ್ತಾರ, ಆ ಪ್ರತ್ಯಕ್ಷ ಚುನಾವಣೆಯಲ್ಲಿ ಮಾತ್ರ ಇರ್ತ, ಅದರಲ್ಲಿ ಪರೋಕ್ಷ ಚುನಾವಣೆಯಲ್ಲಿ ಕಾಣಕ್ಕೆ ಸಾಧ್ಯವಾಗುವುದಿಲ್ಲ. ನಂತರ ಜನರ ಕುಂದು ಕೊರತೆಗಳಿಗೆ ಶೀಘ್ರ ಪರಿಹಾರ, ಜನರಿಗೆ ಒಂದು ಸಮಸ್ಯೆ ಆಗಿರ್ತ, ಆ ಕ್ಷೇತ್ರದ ಜನಪ್ರತಿನಿಧಿ ಏನು ಮಾಡ್ತಾನೆ, ಆ ಸಮಸ್ಯೆಗಳಿಗೆ ತನ್ನದೇ ಆಗಿರ್ತಕ್ಕಂಥ ಪರಿಹಾರಗಳನ್ನು ಕೊಡ್ತಾರ. ಆದರೆ ಪರೋಕ್ಷ ಚುನಾವಣೆಯಲ್ಲಿ ಜನರ ಕುಂದು ಕೊರತೆಗಳಿಗೆ ಕಡೆಗೆ ಏನಿರ್ತ, ಗಮನ ಕಡಿಮೆ ಇರ್ತ, ಅಂದ್ರೆ ಜನರ ಒಂದು ಬೇಕು ಬೇಡಿಕೆಗಳ ಕಡೆಗೆ ಏನಿರ್ತ, ಗಮನ ಏನಿರ್ತ, ಕಡಿಮೆ ಇರ್ತ. ನಂತರ ಪ್ರಚಾರದ ಆರ್ಭಟವು ಹೆಚ್ಚಾಗಿರ್ತ. ಪ್ರತ್ಯಕ್ಷ ಚುನಾವಣೆಯಲ್ಲಿ ಅಂತೀವಿ ಪ್ರಚಾರ ಅಂತೀವಿ, ಪ್ರಚಾರದ ಮೂಲಕ ಏನು ಮಾಡ್ತೀವಿ, ಜನಪ್ರತಿನಿಧಿಯನ್ನು ನಾವು ಮಾಡ್ತೀವಿ. ಅದೇ ರೀತಿಯಾಗಿ ಅಲ್ಲಿ ಪ್ರಚಾರದ ಒಂದು ಆರ್ಭಟ ಇರುವುದಿಲ್ಲ. ಯಾಕ, ಅದೊಂದು ಪರೋಕ್ಷ ಚುನಾವಣೆ. ಮತದಾನ ಅಶಾಂತಿಯಿಂದ ಗಲಭೆಗಳಿಂದ ಆಸ್ಪದ ನೀಡುತ್ತ. ಇಲ್ಲಿ ಪ್ರತ್ಯಕ್ಷ ಚುನಾವಣೆಯಲ್ಲಿ ಏನಾಗುತ್ತ, ಮತದಾನ ಅಂತೀವಿ, ಮತದಾನ ಏನಾಗುತ್ತ, ಅಶಾಂತಿ ಮತ್ತು ಗಲಭೆಗಳಿಂದ ಸಂಘರ್ಷಗಳಿಂದ ಏನಾಗಿರ್ತ ಕೂಡಿರ್ತ. ಆದ್ರ ಶಾಂತಿಯುತವಾಗಿರ್ತಕ್ಕಂಥ ಮತದಾನವನ್ನು ನಾವೆಲ್ಲಿ ಕಾಣ್ಬೋದಪ್ಪ ಅಂದ್ರ ಪರೋಕ್ಷ ಚುನಾವಣೆಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಯಾಕಂದ್ರೆ ಅಲ್ಲಿ ಶಾಂತಿಯುತವಾಗಿ ಎಲ್ಲ ಪ್ರಜ್ಞಾವಂತರು ಸಮಯಕ್ಕೆ ತಕ್ಕಂಗೆ ಮಾಡ್ತಾರ, ತಮ್ಮ ಮತವನ್ನು ಚಲಾಯಿಸ್ತಾರ. ಆದರೆ ಇಲ್ಲಿ ಬೆಳಗ್ಗೆ ಏನಿರ್ತ, ಖಾಲಿ ಇರ್ತ, ಮಧ್ಯಾಹ್ನದ ಹೊತ್ತು ನೂಕು ನುಗ್ಗುಲಾದಾಯಿತು, ಜನರ ಒಂದು ಏನಾಗ್ತಾ ಗಲಭೆಗಳಾಗ್ತವು, ಗಲಾಟೆಗಳಾಗ್ತವು, ಇಂಥ ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ದೇಶದ ಒಂದು ಪ್ರಗತಿಗೆ ಏನಿದು ಮಾರಕ ಅಂತೀವಿ. ಯಾಕಪ್ಪ ಅಂದ್ರೆ ಪ್ರತ್ಯಕ್ಷ ಚುನಾವಣೆ ದೇಶದ ಒಂದು ಪ್ರಗತಿಗೆ ಏನಾಗ್ತಾ ಮಾರಕವಾಗುತ್ತೆ, ಹಣಕಾಸಿನಿರ್ಬೋದು, ಅದೇ ರೀತಿಯಾಗಿ ಜಾತ್ಯತೀತದಲ್ಲಿರ್ಬೋದು, ಅದೇ ರೀತಿ ಅನೇಕ ರೀತಿಯಾಗಿರ್ತಕ್ಕಂಥ ಮತೀಯ ಘಟನೆಗಳಿಗೆ ಏನಾಗುತ್ತಿದೋ ಅವಕಾಶ ಮಾಡಿಕೊಡ್ತ. ಆದ್ರೆ ಪರೋಕ್ಷ ಚುನಾವಣೆ ಏನಾಗ್ತ ದೇಶದ ಪ್ರಗತಿಗೆ ತುಂಬ ಸಹಾಯಕವಾಗುತ್ತ, ಅಂದ್ರೆ ಕಡಿಮೆ ವೆಚ್ಚದಲ್ಲಿ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದ್ರ ಜೊತೆಗೆ ಶಾಂತಿಯುತವಾಗಿ ಮತ್ತು ಯಾವುದೇ ರೀತಿ ತಾರತಮ್ಯ ಇಲ್ಲಾರದೆ ಮಾಡ್ತೀವಿ, ಇಲ್ಲಿ ಆಯ್ಕೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಈ ಒಟ್ಟಾರೆ ನಮ್ಗೇನಪ್ಪ ಅಂದ್ರೆ ಈ ಎಲ್ಲ ಅಂಶಗಳೇನಾಗ್ತವು, ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆಯ ಒಂದು ವ್ಯತ್ಯಾಸಗಳಾಗ್ತವು. ನಾಳೆ ನಿಮ್ಗೆ ಒಂದು ಅಂಕಕ್ಕೂ ಎರಡು ಅಂಕ, ಐದು ಅಂಕ, ಹತ್ತು ಅಂಕಕ್ಕೂ ಕೇಳ್ಬೋದು. ಈ ಥರ ಕೇಳಿದಾಗ ನೀವು ಸ್ಪಷ್ಟವಾಗಿ ಇರಬೇಕು. ಅದರ ಒಂದು ಲಕ್ಷಣಗಳು ಇಟ್ಕೊಂಡು ನಿಮ್ಗೆ ನೋಡಿಸ್ಕೊಟ್ಟಿದ್ದೀನಿ ನಾನು.
ಅವು ಯಾವ ಲಕ್ಷಣಗಳಪ್ಪ ಅಂದ್ರೆ ನಿಮ್ಮ ಪ್ರತ್ಯಕ್ಷ ಚುನಾವಣೆಯಲ್ಲಿರ್ತಕ್ಕಂಥ ಒಂದು ಅಂಶ ಯಾವುದು, ಪ್ರತ್ಯಕ್ಷ ಚುನಾವಣೆಯ ಒಂದು ಗುಣಲಕ್ಷಣಗಳು ಮತ್ತು ಪರೋಕ್ಷವಾಗಿರ್ತಕ್ಕಂಥ ಚುನಾವಣೆಯ ಒಂದು ಲಕ್ಷಣಗಳನ್ನು ಇಟ್ಕೊಂಡು ಎರಡನ್ನು ನಾನು ಹೋಲಿಕೆ ಮಾಡಿ ಎಲ್ಲ ಅಂಶಗಳನ್ನು ನಿಮಗೆ ಬರೆಸಿದ್ದೀನಿ. ಇದೇ ರೀತಿ ನೀವು ನೋಟ್ಬುಕ್ನಲ್ಲಿ ಕೂಡ ನೀವು ಬರೆದುಕೊಂಡು ಅಭ್ಯಾಸ ಮಾಡೋಕ್ಕಾಗುತ್ತಾ. 10 ಅಂಕಕ್ಕಾಯ್ತಂದ್ರೆ ನಾನು 18 ಅಂಶಗಳನ್ನು ಬರೀತಿದ್ದೀನಿ, ಮತ್ತೆ ನೀವು 5-6 ಅಂಶಗಳನ್ನು ಸೇರಿಸಿ ನಿಮ್ಮದಾಗಿರ್ತಕ್ಕಂಥ ಒಂದು 1-25 ಅಂಶಗಳನ್ನು ಬರೆದ್ರೆ 10-10 ಅಂಕವನ್ನು ನೀವು ಪೂರ್ಣವಾಗಿ ಪಡೆಯಕ್ಕೆ ಸಾಧ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಈ ರೀತಿ ಒಂದು ವರ್ಕನ್ನು ಮಾಡ್ತಾ ನೀವು SS ಅನ್ನು ನೋಡ್ಬೇಕಾಗುತ್ತೆ. ಅದಕ್ಕಾಗಿ ಎಲ್ಲರೂ ಸರಿಯಾದ ರೀತಿಯಲ್ಲಿ ಎಲ್ಲ ಅಂಶಗಳನ್ನು ತಿಳ್ಕೊಬೇಕಾಗುತ್ತೆ. ಅದೇ ರೀತಿಗೆ ಪ್ರಶ್ನೋತ್ತರಗಳನ್ನು ನೋಡ್ಬೇಕು ನೀವು, ಅದು ಮೇನ್ ಗಮನದಲ್ಲಿರ್ಬೇಕು. ಅಂದ್ರೆ 1 ಅಂಕದ ಪ್ರಶ್ನೆಯನ್ನು ಯಾವ ರೀತಿ ಕೇಳಿದ್ದಾನ, 2 ಅಂಕದ ಪ್ರಶ್ನೆಯನ್ನು ಯಾವ ರೀತಿ ಕೇಳಿದ್ದಾನ, ಅದಕ್ಕೆ ಯಾವ ರೀತಿ ಉತ್ತರ ಬರೀಬೇಕು, 5 ಅಂಕದ ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನು ಬರೀಬೇಕು, 10 ಅಂಕದಕ್ಕೆ ಯಾವ ರೀತಿ ಬರೀಬೇಕು. 10 ಅಂಕಕ್ಕೆ ಪ್ರಶ್ನೆ ಕೇಳ್ಬಿಡ್ತಾ ನಿಮ್ಗೆ ಏನಂತ ಕೇಳ್ತಾನ, ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆ ನಡೆಯಿರ್ತಕ್ಕಂಥ ಒಂದು ಅಂಶಗಳನ್ನು ಚರ್ಚಿಸಿರಿ ಅಂತಾನ. ಚರ್ಚಿಸಿರಿ ಅಂದ್ರೆ ಕೂಡ ಈ ತರ ಬರೆದ್ಬಿಟ್ಟು ನೀವು ಏನಾಗುತ್ತೆ, ಚಾರ್ಟ್ ಹಾಕಿ ಆ ಒಂದು ಅಂಶಗಳನ್ನು ಒಂದಕ್ಕೊಂದು ಏನು ಮಾಡುತ್ತಾ ಹೋಲಿಕೆ ಮಾಡುತ್ತಾ ವ್ಯತ್ಯಾಸಗಳನ್ನು ತಿಳಿಯುತ್ತಾ ಹೋದ್ರೆ ಏನಾಗುತ್ತೆ, ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರವನ್ನು ನೋಡೋಕೆ ಸಾಧ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ನೀವು ಅಭ್ಯಾಸ ಮಾಡಿರಿ ಅಂತ ಹೇಳ್ತಾ ಈ ಒಂದು ಅವಧಿಯಲ್ಲಿ, ಮುಂದಿನ ಒಂದು ಅವಧಿಯಲ್ಲಿ ಏನು ಮಾಡ್ತೀನಿ, ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಅದ್ರ ಬಗ್ಗೆ ಏನು ಮಾಡ್ತೀನಿ ನಾನು ಹೇಳ್ತಾ ಹೋಗ್ತೀನಿ, ಅಲ್ಲಿ ಅಭ್ಯಾಸ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.